ಕಾವೇರಿಗಾಗಿ ನಾಳೆ ಇಡೀ ಕರುನಾಡು ಸ್ತಬ್ಧ ಆಗ್ತಾ ಇದೆ. ನಾಳಿನ ಒಂದು ಕರ್ನಾಟಕ ಬಂದ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಸರ್, ನಾಳೆ ಪ್ರಮುಖವಾಗಿ ಈ ಒಂದು ಕರ್ನಾಟಕ ಬಂದ್ನ ರೂಪುರೇಷೆಗಳು ಹೇಗಿರುತ್ತೆ? ನಾಳೆ ಬೆಳಗ್ಗೆಯಿಂದ 6 ಸಂಜೆ 6 ಬಂದು ಬಹಳ ಶಾಂತಿಯಾಗಿರುತ್ತೆ. ಎಲ್ಲೂ ಗಲಾಟೆ ಇಲ್ಲ, ಎಲ್ಲೂ ಯಾವುದೇ ಅಚಾತುರ್ಯ ಆಗದ ರೀತಿಯಲ್ಲಿ ನಾವು ಇಡೀ ರಾಜ್ಯದ ಎಲ್ಲ ಪರ ಕನ್ನಡ ಸಂಘಟನೆಗಳು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಬಂದು ಸಮಗ್ರವಾಗಿ ನಡೀಬೇಕು, ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿದ್ದೀವಿ. ಮಾಡ್ತಾರೆ, ಶಾಂತವಾಗಿ ಇರುತ್ತೆ ಬಂದು. ಸರ್, ಈಗ ಹೆದ್ದಾರಿಗಳು ಮತ್ತೆ ಏರ್ಪೋರ್ಟ್ ಅನ್ನ ಕೂಡ ಬಂದ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೆದ್ದಾರಿಗಳು ಮತ್ತೆ ಏರ್ಪೋರ್ಟ್ ಗಳನ್ನ ಬಂದ್ ಮಾಡೋಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಈಗಾಗಲೇ ಬೆಂಗಳೂರಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡ್ತಾ ಇದಾರೆ, ಇದು ಬಂದ್ಗೆ ಏನಾದ್ರು ಎಫೆಕ್ಟ್ ಆಗ್ಬೋದಾ ಅಂತ? ಏನು ಬಂದ್ಗೆ ಅವರು 144 ಸೆಕ್ಷನ್ ಜಾರಿ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ತಮಿಳ್ನಾಡಿನಲ್ಲಿ ಯಾವ ಸೆಕ್ಷನ್ ಇಲ್ಲ, ಇಡೀ ತಮಿಳರೆಲ್ಲ ಕರ್ನಾಟಕ ರಾಜ್ಯದ ವಿರುದ್ಧ ಭಾರಿ ಬಂದ್ ಮಾಡಿದ್ರೆ ಕರ್ನಾಟಕದಲ್ಲಿ ಪ್ರತಿಬಂಧಕ ಆಜ್ಞೆ ಮಾಡಿ ನಮ್ಮ ಬಂದನ್ನ ತಡೀತಕ್ಕಂಥ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ದಾರೆ, ಇದು ಒಳ್ಳೆಯದಲ್ಲ. ಸರ್, ಈಗ ಕೊನೆಯದಾಗಿ ನಾಳಿನ ಬಂದ್ಗೆ ಒಂದಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ, ಅಂದ್ರೆ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, ಮತ್ತೊಂದಷ್ಟು ಜನ ಇನ್ನೂ ದ್ವಂದ್ವ ರೀತಿಯಲ್ಲೇ ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನೀಗ ಬೆಂಬಲ ಕೊಡಿ ಅಂತ ಹೇಳೋದು ಕೇಳೋದು, ನಾವೆಲ್ಲ ಒತ್ತಾಯ ಮಾಡಿದ್ದೀವಿ. ಈ ಚಳುವಳಿ ಯಾವುದೋ ಒಂದು ವೈಯಕ್ತಿಕವಾದಂಥ ಚಳುವಳಿ ಅಲ್ಲ, ಇಡೀ ರಾಜ್ಯ ಜನತೆಗೆ, ರೈತರಿಗೆ, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಇದು ಬೇಕಾಗಿರ್ತಕ್ಕಂಥ ಬಂದು. ಇದರಲ್ಲಿ ನೀವು ಯಾಕಲ್ಲಿ ನಾವು ಇದರಲ್ಲಿ ಭಾಗವಹಿಸಲ್ಲ ಅಂತ ಅನ್ನೋದನ್ನ ಏನು ಅದರ್ಥ? ಯಾವಾಗ ಭಾಗವಹಿಸೋದು? ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ, ನಮ್ಮ ಬಂದ್ಗೆ ಭಾಗವಹಿಸ್ತಕ್ಕಂಥ ಶಕ್ತಿ ಬರಲಿ, ನಮ್ಮ ಬಂದ್ಗೆ ನೀವು ಬಂದು ಬೆಂಬಲ ಕೊಟ್ಟರೆ ನಮಗಿನ್ನೂ ಶಕ್ತಿ ಬರುತ್ತೆ, ಬಂದ್ಗೆ ಬೆಂಬಲವನ್ನು ಕೊಡಿ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಒಟ್ಟಾರೆ ನಾಳೆ ಒಂದು ಶಾಂತಿಯುತವಾದ ಆ ಬಂಧನ ನಾವು ಮಾಡ್ತೀವಿ. ಯಾವುದೇ ಒಂದು 144 ಸೆಕ್ಷನ್ ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿಯ ಅಡ್ಡಿಯಾಗಲ್ಲ, ಬಂದ್ ಮಾಡೇ ತೀರ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.